ಅಯೋಧ್ಯೆಯಲ್ಲಿ ಕೋಲಾರ ಜಿಲ್ಲೆಯ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೋಲಾರ ತಾಲೂಕಿನ ಚೊಕ್ಕಹಳ್ಳಿ ಗ್ರಾಮದ ಚಿನ್ಮಯ ಮಿಷನ್ ಸಾಂದೀಪನಿ ಆಶ್ರಮದಲ್ಲಿ ಸೋಮವಾರ ರಾತ್ರಿ ದೀಪಾರಾಧನೆಯ ಮೂಲಕ ರಾಮನನ್ನು ಆರಾಧಿಸಲಾಯಿತು. ಎಲ್ಲರ ಮಾನಸ ದೂರದರ್ಶನದೊಂದಿಗೆ ಚಿನ್ಮಯ ಮಿಷನ್ನ ಸಾಂದೀಪನಿ ಆಶ್ರಮದ ದತ್ತಪಾದಾನಂದಜಿ, ಅಯೋಧ್ಯೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ, ದೇಶದ ಎಲ್ಲರ ಮನಸ್ಸಿನಲ್ಲಿ ರಾಮೋತ್ಸವ ಮನೆ ಮಾಡಿದೆ, ಎಲ್ಲರೂ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ, ಆದ್ದರಿಂದ ದೀಪಾವಳಿಯ ರೀತಿಯಲ್ಲಿ ದೀಪಗಳನ್ನು ಬೆಳಗಿ ರಾಮನಿಗೆ ಸಮರ್ಪಣೆ ಮಾಡಲಾಯಿತು ಎಂದು ಹೇಳಿದರು. ಪ್ರತಿ ದಿವಸ 21 ದೀಪಗಳನ್ನು ಪ್ರಭುವಿನಿಂದ ಬೆಳಗಿಸಿ ಇವತ್ತು ದೀಪಾವಳಿ ಹಬ್ಬದ ರೀತಿಯಲ್ಲಿ ನಾವು 1008 ದೀಪಗಳನ್ನು ಅವನ ಮುಂದೆ ತೋರಿಸಿ ಆ ಬೆಳಕು ನಮ್ಮೆಲ್ಲರಿಗೂ ಬೆಳಗಲಿ ಅನ್ನುವಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿತ್ತು. ಸ್ಥಳೀಯರಾದ ಸುಹಾಸ್, ಈ ಐತಿಹಾಸಿಕ ಕ್ಷಣವನ್ನು ಇಡೀ ಜಿಲ್ಲೆ ಸಂಭ್ರಮಿಸುತ್ತಿದೆ, ಮನೆ ಮನೆಯಲ್ಲೂ ರಾಮೋತ್ಸವ ಆಚರಿಸಲಾಗಿದೆ, ಚಿನ್ಮಯ ಮಿಷನ್ ದೇವಾಲಯದಲ್ಲಿ ದೀಪೋತ್ಸವ ಬೆಳಗಿ ರಾಮನನ್ನು ಸ್ಮರಿಸಲಾಯಿತು ಎಂದು ತಿಳಿಸಿದರು. ಈಶ್ವರನ ಸನ್ನಿಧಿಯಲ್ಲಿ ರಾಮನಿಗೆ ವಿಶೇಷವಾದ ಪೂಜೆ ದೀರ್ಘವಾಗಿ ಖಂಡವಾಗಿ ಜಪ ಭಜನೆ ಆರತಿ ವಿಶೇಷ ಆರತಿಗಳನ್ನೆಲ್ಲ ಹಾಕಿಕೊಂಡಿದ್ದರು. ಅದರ ಜೊತೆಗೆ ಮಂಗಳ ವಾದ್ಯಗಳು, ಶಂಖನಾದ, ಜಾಗಟೆ ಇವೆಲ್ಲದನ್ನು ತುಂಬಿ